ಸ್ವರ್ಣ ದಿವಸದ ಅಂಗವಾಗಿ ಮರಾಠ ಲಘು ಪದಾತಿಗಳ ಸೈನಿಕ ಸ್ಮಾರಕ ಬೆಳಗಾವಿಯಲ್ಲಿಂದು ಆಯೋಜಿಸಿದ್ದ ವಿಜಯ್ ದಿವಸ್ ಹಾಗೂ ಹುತಾತ್ಮ ವೀರ ಯೋಧರ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡು ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹಾಗೂ ಪದಾತಿ ದಳದ ಮುಖ್ಯಸ್ಥರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸೇನೆಯು ಕೇವಲ ದೇಶವನ್ನು ಸಂರಕ್ಷಿಸುವುದಲ್ಲದೆ ಆಂತರಿಕ ಭದ್ರತೆಯಲ್ಲೂ ಮಹತ್ವದ ಪಾತ್ರ ವಹಿಸುತ್ತದೆ ಸೇನೆಯ ಬಗ್ಗೆ ತಮಗೆಲ್ಲರಿಗೂ ಸದಾ ಹೆಮ್ಮೆ ಗೌರವವಿದೆ ಗಡಿಯಲ್ಲಿ ಪ್ರತಿನಿತ್ಯ ಎದುರಾಗುವ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಮೂಲಕ ದೇಶದ ರಕ್ಷಣೆಗೆ ಸದಾ ತಮ್ಮನ್ನು ಅರ್ಪಿಸಿಕೊಂಡಿರುತ್ತಾರೆ ಎಂದರು ಇದೇ ವೇಳೆ ಶೌರ್ಯ ಪ್ರಶಸ್ತಿ ಪಡೆದ ಯೋಧರಿಗೆ ನೀಡುವ ಅನುದಾನವನ್ನು ಹೆಚ್ಚಿಸಿ ಆದೇಶ ಹೊರಡಿಸುವುದಾಗಿ ತಿಳಿಸಿದರು ಪರಮವೀರ ಚಕ್ರ ಪಡೆದವರಿಗೆ ಇಪ್ಪತ್ತೈದು ಲಕ್ಷದಿಂದ ಒಂದು ಐದು ಕೋಟಿ ರೂಪಾಯಿ ಮಹಾವೀರ ಚಕ್ರ ಪಡೆದವರಿಗೆ ಒಂದು ಕೋಟಿ ರೂಪಾಯಿ ಅಶೋಕ ಚಕ್ರ ಪಡೆದವರಿಗೆ ಕೀರ್ತಿ ಚಕ್ರ ಪಡೆದವರಿಗೆ ವೀರಚಕ್ರ ಪಡೆದವರಿಗೆ ಐವತ್ತು ಲಕ್ಷ ರೂಪಾಯಿ ಚಕ್ರ ಪಡೆದವರಿಗೆ ಐವತ್ತು ಲಕ್ಷ ರೂಪಾಯಿ ಸೇನಾ ಪದಕ ಪಡೆದವರಿಗೆ ಹದಿನೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿ ಹೆಚ್ಚಿಸಿ ಆದೇಶ ಹೊರಡಿಸಿರುವುದಾಗಿ ಮುಖ್ಯಮಂತ್ರಿ ತಿಳಿಸಿದರು ನೇಕಾರರ ಉತ್ಪನ್ನಗಳಿಗೆ ಸುಸ್ಥಿರ ಮಾರುಕಟ್ಟೆ ಹಾಗೂ ಸೂಕ್ತ ದರ ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ನೇಕಾರರ ಸಮಸ್ಥೆಗಳ ಕುರಿತು ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಅಗತ್ಯವಿರುವ ಬಟ್ಟೆಗಳನ್ನು ನೇಕಾರರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಖರೀದಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೈಮಗ್ಗ ಅಭಿವೃದ್ಧಿ ನಿಗಮದ ಮೂಲಕ ನೇಕಾರರ ಉತ್ಪನ್ನಗಳಿಗೆ ಡಿಜಿಟಲ್ ವೇದಿಕೆ ಮೂಲಕ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನೇಕಾರರಿಗೆ ಸಹಾಯಧನದ ನೆರವು ಹಾಗೂ ಮನೆಯಲ್ಲಿಯೇ ನೇಕಾರಿಕೆ ಕೈಗೊಳ್ಳುವವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವುದೇ ಅಡೆತಡೆಯಾಗದಂತೆ ಕ್ರಮ ಜರುಗಿಸಲು ಸೂಚಿಸಿದರು ಅಲ್ಲದೆ ನೇಕಾರರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆರೋಗ್ಯ ಸೌಲಭ್ಯ ಸೇರಿದಂತೆ ಅಗತ್ಯ ನೆರವು ನೀಡಲು ಸರ್ಕಾರ ಸಿದ್ದವಿರುವುದಾಗಿ ತಿಳಿಸಿದರು ತಮಿಳುನಾಡಿನ ಕೊನ್ನೂರು ಬಳಿ ಹೆಲಿಕಾಪ್ಟರ್ ದುರಂತದಲ್ಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವ ವಾಯುಪಡೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರಿಗೆ ವಿಧಾನಸಭೆಯಲ್ಲಿಂದು ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂತಾಪ ನಿರ್ಣಯ ಮಂಡಿಸಿ ದಕ್ಷ ಪ್ರಾಮಾಣಿಕ ಮತ್ತು ಚತುರರಾಗಿದ್ದ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರು ಹತ್ತು ಸಾವಿರ ಅಡಿ ಎತ್ತರ ಎಲ್ಸಿಎ ಹೆಲಿಕಾಪ್ಟರ್ ಹಾರಾಟ ನಡೆಸುವಾಗ ತಾಂತ್ರಿಕ ದೋಷ ಕಂಡುಬಂದಾಗ ಧೃತಿಗೆಡದೆ ಹೆಲಿಕಾಪ್ಟರ್ ಕೆಳಗಿಳಿಸಿದ ಸಾಹಸಿಯಾಗಿದ್ದರು ಎಂದು ಬಣ್ಣಿಸಿದರು ನಂತರ ಸದನದಲ್ಲಿ ಮೃತರ ಗೌರವಾರ್ಥ ಮೌನಾಚರಣೆ ಮಾಡಲಾಯಿತು ನಂತರ ಪ್ರಶ್ನೋತ್ತರ ಕಲಾಪದಲ್ಲಿ ರಾಜ್ಯದ ವಿದ್ಯುದೀಕರಣ ಮತ್ತು ನಷ್ಟ ತಗ್ಗಿಸಲು ಆರ್ಡಿಎಸ್ಎಸ್ ವಿಶೇಷ ಯೋಜನೆಯಡಿ ರಾಜ್ಯಕ್ಕೆ ಎಂಟು ಸಾವಿರದ ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಅನುದಾನ ನೀಡಲು ಕೇಂದ್ರ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿದೆ ಎಂದು ಇಂಧನ ಸಚಿವ ಸುನೀಲ್ ಕುಮಾರ್ ವಿಧಾನಸಭೆಯಲ್ಲಿಂದು ತಿಳಿಸಿದರು ಶಾಸಕ ಅವಿನಾಶ್ ಜಾಧವ್ ಅವರ ವಿದ್ಯುತ್ ಸಮಸ್ಯೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಇಂಧನ ಸಚಿವರು ರಾಜ್ಯದ ವಿದ್ಯುತ್ ಆಧುನೀಕರಣ ಮತ್ತು ತಗ್ಗಿಸಲು ಕೇಂದ್ರ ಆರ್ಡಿಎಸ್ಎಸ್ ವಿಶೇಷ ಯೋಜನೆ ಮೂಲಕ ರಾಜ್ಯಕ್ಕೆ ಎಂಟು ಸಾವಿರದ ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ನೀಡಲು ತಾತ್ವಿಕ ಒಪ್ಪಿಗೆ ನೀಡಿದೆ ಎಂದರು ಇದರಲ್ಲಿ ಉತ್ತರ ಕರ್ನಾಟಕದ ವಿದ್ಯುತ್ ಆಧುನೀಕರಣಕ್ಕೆ ಹೆಚ್ಚಿನ ಅನುದಾನವನ್ನು ಬಳಸಿಕೊಳ್ಳುವುದಾಗಿ ಸಚಿವರು ಮಾಹಿತಿ ನೀಡಿದರು ಎನ್ಇಪಿ ಕುರಿತು ಸದಸ್ಯ ಶಿವಾನಂದ್ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಂತ ಹಂತವಾಗಿ ಎನ್ಇಪಿಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ರಚಿಸಲಾಗಿರುವ ಕಾರ್ಯಪಡೆ ಹಲವು ಬಾರಿ ಸಭೆಗಳನ್ನು ನಡೆಸಿದ್ದು ಶೀಘ್ರ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಎಂದರು ಎನ್ಇಪಿ ಜಾರಿಗೊಳಿಸಲು ಕೇಂದ್ರ ಸೂಚಿಸಿದೆ ಇದರನ್ವಯ ರಾಜ್ಯದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಲವು ಶಾಲೆಗಳಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲಾಗುತ್ತಿದೆ ಈ ಸಂಬಂಧ ಶಿಕ್ಷಕರಿಗೆ ಅಗತ್ಯ ತರಬೇತಿಯನ್ನು ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ ಪೂರ್ವ ತಯಾರಿ ಇಲ್ಲದೆ ಎನ್ಎಪಿ ಜಾರಿಗೊಳಿಸುವುದಿಲ್ಲ ಎಂದರು ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಅಂಗನವಾಡಿಯೊಂದಿಗೆ ವಿಲೀನಗೊಳಿಸುವ ಕುರಿತಂತೆಯೂ ಚಿಂತಿಸಲಾಗುತ್ತಿದೆ ಉತ್ತರ ಕರ್ನಾಟಕದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಈಗಾಗಲೇ ಅಂಗನವಾಡಿ ಶಿಕ್ಷಕರಿಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಶಾಸಕ ಶ್ರೀನಿವಾಸ್ ಅವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಕಾಲೇಜು ಮೇಲ್ದರ್ಜೆಗೆ ಈಗಾಗಲೇ ಮೂವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಕೆಲವು ಅಡೆತಡೆಗಳಿಂದ ಮೇಲ್ದರ್ಜೆಗೇರಿಸುವ ಕಾರ್ಯ ಕುಂಠಿತವಾಗಿದೆ ಶೀಘ್ರ ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರಶ್ನೋತ್ತರ ಬಳಿಕ ಉನ್ನತ ಶಿಕ್ಷಣ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ವಿಧೇಯಕವನ್ನು ಮಂಡಿಸಿದರು ಇಶ್ಯೂ ಮಾಡುವಂಥದ್ದಾಗಿದೆ ಕೊಟ್ಟು ಈ ಕೆಲಸ ಪ್ರಾರಂಭ ಆಗುವಂಥದ್ದಾಗುತ್ತೆ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕರ್ನಾಟಕ ರಾಜ್ಯ ಆಯುಷ್ ವಿಶ್ವವಿದ್ಯಾಲಯ ವಿಧೇಯಕ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಎರಡನೇ ತಿದ್ದುಪಡಿ ವಿಧೇಯಕಗಳನ್ನು ಮಂಡಿಸಲಾಯಿತು ವಿಧಾನಪರಿಷತ್ತಿನಲ್ಲಿ ಪ್ರತಿಪಕ್ಷದ ಸದಸ್ಯರ ಗೈರು ಹಾಜರಾತಿಯ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು ನಂತರ ಮಧ್ಯಾಹ್ನ ಸಮಾವೇಶಗೊಂಡಾಗ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮುಂದುವರೆಸಿದರು ಕಾಂಗ್ರೆಸ್ನ ನಾರಾಯಣಸ್ವಾಮಿ ಅವರು ಕ್ರಿಯಾಲೋಪ ಪ್ರಸ್ತಾಪಿಸಿದರು ಸದನದ ಬಾವಿಯಲ್ಲಿ ನಿಂತು ಧರಣಿ ಮಾಡುವಾಗ ಕ್ರಿಯಾಲೋಪ ಪ್ರಸ್ತಾಪಿಸಲು ಅವಕಾಶವಿಲ್ಲ ಎಂದು ಸಭಾಪತಿ ಸೂಚಿಸಿದರು ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಮಾತನಾಡಿ ಪೊಲೀಸರು ಸದಸ್ಯರನ್ನು ಸದನಕ್ಕೆ ಪ್ರವೇಶಿಸಲು ಅವಕಾಶ ನೀಡದೇ ಇರುವುದು ಖಂಡನೀಯ ಸರ್ಕಾರ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುವುದು ಸರಿಯಲ್ಲ ಎಂದರು ನಡೆದಂಥ ಘಟನೆ ಬಗ್ಗೆ ಬೇರೆ ರೂಪದಲ್ಲಿ ನಾವು ಚರ್ಚೆ ಮಾಡೋಣ ಇವತ್ತು ನಾನು ನನ್ನ ಪಕ್ಷದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮನವಿ ಮಾಡ್ಕೋತೀನಿ ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಬಂದು ಮಧ್ಯಪ್ರವೇಶಿಸಿದ ಸಭಾಪತಿ ಸರ್ಕಾರ ವಿರೋಧ ಪಕ್ಷಗಳ ಬೇಡಿಕೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದು ಪ್ರತಿಪಕ್ಷಗಳು ಧರಣಿಯನ್ನು ಕೈಬಿಟ್ಟು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ತಿಳಿಸಿದರು ವಿರೋಧ ಪಕ್ಷಗಳ ಗದ್ದಲ ಮುಂದುವರೆಸಿದ್ದರಿಂದ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವುದಾಗಿ ತಿಳಿಸಿದರು ಭೋಜನ ವಿರಾಮದ ನಂತರ ಕಲಾಪ ಸಮಾವೇಶಗೊಂಡಾಗ ಸಭಾಪತಿ ಬಸವರಾಜ ಹೊರಟ್ಟಿ ನಿನ್ನೆ ನಿಧನರಾದ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಸಂತಾಪ ನಿರ್ಣಯ ಮಂಡಿಸಿ ಅವರ ಸೇವೆಯನ್ನು ಸ್ಮರಿಸಿದರು ನಿನ್ನೆ ನಿಧನರಾದ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ನಿಧನಕ್ಕೆ ಲೋಕಸಭೆಯಲ್ಲಿಂದು ಸಂತಾಪ ಸೂಚಿಸಲಾಯಿತು ಲೋಕಸಭೆಯ ಕಲಾಪ ಇಂದು ಆರಂಭಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಡಿಸೆಂಬರ್ ಒಂಬತ್ತರಂದು ತಮಿಳುನಾಡಿನಲ್ಲಿ ಜರುಗಿದ್ದ ಹೆಲಿಕಾಪ್ಟರ್ ದುರ್ಘಟನೆಯಲ್ಲಿ ಗಾಯಗೊಂಡಿದ್ದ ವರುಣ್ ಸಿಂಗ್ ನಿನ್ನೆ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ದೇವರು ಈ ದುಃಖ ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ನೀಡಲಿ ಎಂದು ಹೇಳಿದರು हेलीकॉप्टर दुर्घटना में गंभीर रूप से घायल हो गए थे उनका कल दिनांक 15 दिसंबर 2021 को बेंगलुरु में निधन हो गया है सभा की ओर से मैं उनके परिजनों के प्रति हार्दिक संवेदना व्यक्त करता हूं तथा ईश्वर से प्रार्थना करता हूं कि उन्हें इस असीम दुख को सहन करने की शक्ति प्रदान करे अब सभा दिवंगत आत्माओं के सम्मान में कुछ देर मौन रहेगी ಇಂದು ಬಾಂಗ್ಲಾದೇಶ ತನ್ನ ಐವತ್ತನೇ ಜಯಂತಿಯನ್ನು ಆಚರಿಸುತ್ತಿದೆ ಬಾಂಗ್ಲಾ ಜನತೆಗೆ ಸ್ವರ್ಣ ದಿನದ ಶುಭಾಶಯಗಳು ಅಂದಿನ ಯುದ್ಧದಲ್ಲಿ ಭಾರತದ ಯೋಧರು ಅವಿಸ್ಮರಣೀಯ ಕೊಡುಗೆ ನೀಡಿದ್ದಾರೆ ಅವರ ಬಲಿದಾನ ದೇಶಕ್ಕೆ ಪ್ರೇರಣೆಯಾಗಿದೆ ಎಂದರು ವೀರ ಸೇನೆ ದ್ವಾರ ಪ್ರದರ್ಶಿತ ಅದ್ಭುತ ಸಾಸ್ತಾ ಅಸಾಧಾರಣ ವೀರತಾನ ಗಾಥಾ ಆನೆ ಪೀಡಿಯ ಸದೈವ ಪ್ರಶ್ನೋತ್ತರ ಅವಧಿ ಆರಂಭಗೊಂಡಾಗ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಲಖಿಂಪುರ ಖೇರಿಯಲ್ಲಿ ನಡೆದ ಹಿಂಸಾಚಾರದಲ್ಲಿ ಸಚಿವರೊಬ್ಬರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾತನಾಡುತ್ತಿರುವ ಸಮಯದಲ್ಲಿ ವಿಪಕ್ಷಗಳ ಸದಸ್ಯರು ತೀವ್ರ ಗದ್ದಲ ಎಬ್ಬಿಸಿದರು ಗದ್ದಲದ ನಡುವೆಯೇ ನಗರಗಳಲ್ಲಿ ನಿರ್ಮಾಣವಾಗುತ್ತಿರುವ ಮೆಟ್ರೋ ರೈಲ್ವೆ ಮಾರ್ಗಗಳ ಕುರಿತು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು ಬಳಿಕವೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಎರಡು ಗಂಟೆಗೆ ಮುಂದೂಡಲಾಯಿತು ಪುನಃ ಸದನ ಸಮಾವೇಶಗೊಂಡಾಗ ಸಂಸದ ಭಗವಂತ ವಿಕೆ ಸಿಂಗ್ ಸೇರಿದಂತೆ ಹಲವರು ವಿವಿಧ ಸಮಿತಿಗಳ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅನುದಾನ ಬೇಡಿಕೆ ಕುರಿತ ಪ್ರಸ್ತಾವನೆಗಳನ್ನು ಸದನಕ್ಕೆ ಸಲ್ಲಿಸಿದರು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಜೀವ ವೈವಿಧ್ಯತೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಸದನದ ಮುಂದೆ ಮಂಡಿಸಿದರು ಎರಡ್ ಸಾವಿರದ ಎರಡರ ಜೀವ ವೈವಿಧ್ಯತೆ ಕಾಯ್ದೆಗೆ ಈ ಮಸೂದೆಯಲ್ಲಿ ತಿದ್ದುಪಡಿ ತರಲಾಗಿದೆ ಮಸೂದೆಯ ವಿವರಗಳನ್ನು ಸದಸ್ಯರು ಪರಿಶೀಲನೆ ಮಾಡಬಹುದೆಂದು ಸಭಾಧ್ಯಕ್ಷ ಮೃತಹರಿ ಮೆಥಾಬ್ ತಿಳಿಸಿದರು ವಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಸದನವನ್ನು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೆ ಮುಂದೂಡಿದರು ಈ ನಡುವೆ ಮುಂದಿನ ಮೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರದ ಐನೂರು ಕಿಲೋ ಮೀಟರ್ ಉದ್ದದ ಹೆದ್ದಾರಿಗಳನ್ನು ನಿರ್ಮಿಸಲಾಗುವುದು ಎಂದು ಹೆದ್ದಾರಿ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದರು ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಹನ್ನೆರಡು ಸಾವಿರ ಕಿಲೋಮೀಟರ್ ಉದ್ದ ಹೆದ್ದಾರಿ ನಿರ್ಮಾಣದ ಗುರಿ ಹೊಂದಲಾಗಿದ್ದು ಹೆದ್ದಾರಿ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಹಾಗೂ ಗುಣಮಟ್ಟ ಮೇಲ್ವಿಚಾರಣೆಗಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ರಾಜ್ಯಸಭೆ ಕಲಾಪ ಇಂದು ಆರಂಭಗೊಂಡಾಗ ಸಭಾಪತಿ ವೆಂಕಯ್ಯನಾಯ್ಡು ಅವರು ದೇಶ ಇಂದು ಐವತ್ತನೇ ವಿಜಯ ದಿವಸವನ್ನು ಆಚರಿಸುತ್ತಿದೆ ಎಂದು ಮಾಹಿತಿ ನೀಡಿದರು ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರರಂದು ಭಾರತದ ಸೈನಿಕರು ಪಾಕಿಸ್ತಾನದ ವಿರುದ್ದ ಹೋರಾಡಿ ಬಾಂಗ್ಲಾದೇಶದ ವಿಜಯಕ್ಕೆ ಕಾರಣರಾದರು ಅಂದಿನಿಂದಲೂ ಬಾಂಗ್ಲಾದೊಂದಿಗೆ ಭಾರತ ಸೌಹಾರ್ದ ಸಂಬಂಧ ಹೊಂದಿದೆ ಎಂದರು ಈ ಸಂಬಂಧ ನಮ್ಮ ಹುತಾತ್ಮ ಸೈನಿಕರಿಗೆ ಶ್ರದ್ದಾಂಜಲಿ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು We are having a very friendly relation with Bangladesh and we ardently desire to further strengthen the existing good neighbourly relations between the two countries. The display of dauntless courage and guarantee by armed forces is still remembered with pride and zeal across the country which continues to inspire the people of our nation. On this 50th anniversary of Vijay Diwas,

ಎರಡು ಗಂಟೆಗೆ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳ ಸದಸ್ಯರು ಗದ್ದಲ ಎಬ್ಬಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಸದನವನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಿದರು ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿ ಪದ್ದತಿಯನ್ನು ರೈತರು ಅಳವಡಿಸಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಕರೆ ನೀಡಿದರು ನೈಸರ್ಗಿಕ ಕೃಷಿ ವಿಧಾನದ ಬಗ್ಗೆ ಗುಜರಾತ್ ಸರ್ಕಾರ ಆಯೋಜಿಸಿದ್ದ ರಾಷ್ಟೀಯ ಸಮ್ಮೇಳನದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡ ಅವರು ಕೃಷಿ ಕ್ಷೇತ್ರಕ್ಕೆ ಇಂದು ಮಹತ್ವಪೂರ್ಣ ದಿನವಾಗಿದೆ ದೇಶದ ಎಂಟು ಕೋಟಿ ರೈತರು ತಂತ್ರಜ್ಞಾನದ ಮೂಲಕ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ ಕಳೆದ ಏಳು ವರ್ಷಗಳಲ್ಲಿ ರೈತರ ಅಭ್ಯುದಯಕ್ಕಾಗಿ ಮಣ್ಣಿನಿಂದ ಮಾರುಕಟ್ಟೆಯವರೆಗೆ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಹಸಿರು ಕ್ರಾಂತಿಗೆ ರಾಸಾಯನಿಕ ಕೃಷಿ ಕೊಡುಗೆ ನೀಡಿದೆ ಎನ್ನುವುದು ನಿಜವಾಗಿದ್ದರು ನಂತರದ ದಿನಗಳಲ್ಲಿ ಅವು ಸೃಷ್ಟಿಸಿದ ಪರಿಣಾಮಗಳ ಕುರಿತಾಗಿಯೂ ನಾವು ಗಮನ ನೀಡಬೇಕು ನಮ್ಮ ಪಾರಂಪರಿಕ ಕೃಷಿ ಜ್ಞಾನವನ್ನು ಆಧುನಿಕ ಜ್ಞಾನದೊಂದಿಗೆ ಮಿಳಿತಗೊಳಿಸಿ ಮುನ್ನಡೆಯಬೇಕು ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಈ ದಿಸೆಯಲ್ಲಿ ಮಹತ್ವದ್ದಾಗಿದ್ದು ಹೆಚ್ಚು ರೈತರಿಗೆ ನೈಸರ್ಗಿಕ ಕೃಷಿ ವಿಧಾನವನ್ನು ತಲುಪಿಸಬೇಕು निवेश साथियों से भी आग्रह है कि ये समय ऑर्गेनिक और प्राकृतिक खेती में इनके उत्पादों की प्रोसेसिंग में जमकर के निवेश का समय है इसके लिए देश में ही नहीं बल्कि पूरे विश्व का बाजार हमारा इंतजार कर रहा है हमें आने वाली संभावनाओं के लिए आज ही काम करना है साथियों इस अमृत काल में ಸಮನ್ವಯ ನೈಸರ್ಗಿಕ ಕೃಷಿಯಿಂದ ಭೂಮಿ ಸಮೃದ್ಧವಾಗುತ್ತದೆ ನೀರಿನ ಬಳಕೆಯು ಕಡಿಮೆಯಾಗುತ್ತದೆ ಈ ಕೃಷಿಯಲ್ಲಿ ದೇಶೀಯ ಗೋವುಗಳ ಪಾತ್ರ ಮಹತ್ವದ್ದಾಗಿದೆ ರಾಸಾಯನಿಕ ಕೃಷಿಯಿಂದ ಭೂಮಿಯ ಕ್ಷಮತೆ ಕುಂದುತ್ತದೆ ಮಣ್ಣಿನ ಆರೋಗ್ಯ ಹಾಳಾಗುತ್ತದೆ ರಾಸಾಯನಿಕಗಳಲ್ಲದೆ ಫಸಲು ಬೆಳೆಯಲು ಸಾಧ್ಯವಿಲ್ಲ ಎನ್ನುವ ಭ್ರಮೆಯನ್ನು ರೈತರಲ್ಲಿ ಮೂಡಿಸಲಾಗಿದೆ ಎಂದರು ಇಂದಿನ ಔದ್ಯೋಗಿಕ ಯುಗದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಹವಾಮಾನ ಮಾಹಿತಿಯು ಜತೆಗಿರುವಾಗ ಕೃಷಿ ಕ್ಷೇತ್ರದಲ್ಲಿ ಏನು ಬೇಕಿದ್ದರೂ ಸಾಧಿಸಬಹುದು ಭಾರತದ ರೈತರು ತಮ್ಮ ಪಾರಂಪರಿಕ ಜ್ಞಾನ ಬಳಸುವ ಮೂಲಕ ಜಾಗತಿಕ ತಾಪಮಾನ ಏರಿಕೆ ನಿಯಂತ್ರಿಸಲು ಮುಂದಾಗಬೇಕು ಎಂದರು ದೇಶದ ಶೇಕಡ ಎಂಬತ್ತರಷ್ಟು ಸಣ್ಣ ರೈತರ ಬಹುತೇಕ ಆದಾಯ ರಾಸಾಯನಿಕ ಗೊಬ್ಬರಕ್ಕೆ ವೆಚ್ಚವಾಗುತ್ತದೆ ಸಹಜ ಕೃಷಿಯಿಂದ ಆರ್ಥಿಕ ಸುದೃಢತೆ ಸಾಧ್ಯವಾಗುತ್ತದೆ ಮಹಾತ್ಮ ಗಾಂಧಿ ಹೇಳಿದಂತೆ ಎಲ್ಲಿ ಶೋಷಣೆ ಇರುತ್ತದೆಯೋ ಅಲ್ಲಿ ಪೋಷಣೆ ಇರುವುದಿಲ್ಲ ಎಂದು ಹೇಳಿದರು ಇತ್ತೀಚೆಗೆ ವಿವಿಧ ರಾಜ್ಯಗಳ ಸಾವಿರಾರು ರೈತರು ನೈಸರ್ಗಿಕ ಕೃಷಿಯನ್ನು ತಮ್ಮ ಜೀವನದ ವಿಧಾನವನ್ನಾಗಿಸಿಕೊಂಡಿದ್ದಾರೆ ಇದಕ್ಕಾಗಿಯೇ ಇಂದು ನವೋದ್ಯಮಗಳು ನಿರ್ಮಾಣವಾಗಿವೆ ಸರ್ಕಾರದ ಕೃಷಿ ವಿಕಾಸ ಯೋಜನೆಯಡಿ ಲಕ್ಷಾಂತರ ರೈತರು ಮಾಹಿತಿ ಪಡೆದುಕೊಂಡಿದ್ದಾರೆ ನೈಸರ್ಗಿಕ ಕೃಷಿ ಅನುಸರಿಸುವ ರೈತರ ಅನುಭವ ಉತ್ಸಾಹದಾಯಕವಾಗಿದೆ ಗ್ರಾಮಗಳು ನೈಸರ್ಗಿಕ ಕೃಷಿ ಭೂಮಿ ಹೊಂದುವಲ್ಲಿ ರಾಜ್ಯ ಸರ್ಕಾರಗಳು ಹೆಚ್ಚಿನ ಪ್ರಯತ್ನ ನಡೆಸಬೇಕು ಎಂದರು ಸ್ವಸ್ಥ ಭಾರತ ಸ್ವಸ್ಥ ಜೀವನದ ಮಾರ್ಗವನ್ನು ವಿಶ್ವಕ್ಕೆ ತೋರಿಸಬೇಕು ಕೃಷಿ ಕ್ಷೇತ್ರ ಆತ್ಮನಿರ್ಭರಗೊಂಡಾಗ ಮಾತ್ರ ದೇಶವು ಆತ್ಮನಿರ್ಭರಗೊಳ್ಳಲು ಸಾಧ್ಯ ಪ್ರತಿ ಜೀವದ ಹಿತಕ್ಕಾಗಿ ಪ್ರಾಕೃತಿಕ ಕೃಷಿಯನ್ನು ಜನಾಂದೋಲನವನ್ನಾಗಿ ರೂಪಿಸೋಣ ಎಂದು ಕರೆ ನೀಡಿದರು इस इनिशिएटिव के लिए पूरे गुजरात में इसको एक आंदोलन का रूप देने के लिए और आज पूरे देश के किसानों को जोड़ने के लिए मैं संबंधित सभी का हृदय से बहुत बहुत अभिनंदन करता हूं बहुत बहुत धन्यवाद प्रधानमंत्री जी देश गुजरात के मुख्यमंत्री गृह सचिव अमित शाह और... कृषि क्षेत्र वो जीडीपी के प्रमुख को प्रधानमंत्री नरेंद्र मोदी गुजरात मुख्यमंत्री आगद समय ಕೃಷಿ ಬೆಳವಣಿಗೆ ದರವನ್ನು ಹೆಚ್ಚಿಸಿದ್ದರು ಹಲವಾರು ಕ್ರಮಗಳ ಮೂಲಕ ಕೃಷಿ ಆದಾಯವನ್ನು ವೃದ್ಧಿಸಿದ್ದರು ನೈಸರ್ಗಿಕ ಕೃಷಿ ವಿಧಾನವನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಅಭಿಯಾನ ಆರಂಭಿಸಲಾಗಿದೆ ಎಂದು ಹೇಳಿದರು ಬಜೆ ತೆಫಿಸ್ ಪುಂಚೆ ಸಾರೇ ಪ್ರಕಾರಕ್ಕೆ ಪ್ರಯೋಗ उसका उचित उपयोग कर वैज्ञानिक रूप से उपयोग कर अनेक गुणा सिंचाई को बढ़ाया और 10 प्रतिशत का कृषि का ग्रोथ रेट 10 साल से ज्यादा समय तक बनाए रखने का एक कहते, कह सकते रिकॉर्ड नरेंद्र भाई के नेतृत्व तो में हुआ है आज उन्होंने 2019 से देश भर के किसानों को एक अपील की है कि प्राकृतिक खेती को किसान अपनाएं हम जो रासायनिक खाद का उपयोग करते हैं इससे भूमि की उत्पादकता तो कम होती है, जल संग्रहण की शक्ति भी कम होती है और साथ के साथ जो हमारे खाने पीने की चीजें कृषि उत्पाद के रूप में उत्पादित होती है वो मानव शरीर के लिए भी हानिकारक है आज जिस समेट के ಕೃಷಿಕರ ಪ್ರಗತಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬದ್ದರಾಗಿದ್ದಾರೆ ಅವರ ದೃಷ್ಟಿಕೋನದಿಂದಾಗಿ ರೈತರ ಆದಾಯ ವೃದ್ಧಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ನೈಸರ್ಗಿಕ ಕೃಷಿ ಪದ್ದತಿ ಅನುಸರಿಸುವುದರಿಂದ ಕೃಷಿಕರ ಕಲ್ಯಾಣವಾಗಲಿದೆ ಎಂದು ಹೇಳಿದರು ಸಮಾರಂಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ ಉಪಸ್ಥಿತರಿದ್ದರು ಸಮೃದ್ಧ ಸ್ವರ್ಣಿಂ ವಿಜಯ ಜ್ಯೋತಿ ದಿವಸದ ಅಂಗವಾಗಿ ದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿಂದು ಆಯೋಜಿಸಿದ್ದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದ ನಂತರ ಪ್ರಧಾನಿ ಕಳೆದ ವರ್ಷ ದೇಶದ ನಾಲ್ಕೂ ದಿಕ್ಕುಗಳಿಗೆ ಕೊಂಡೊಯ್ಯಲಾಗಿದ್ದ ಜ್ಯೋತಿಯನ್ನು ಶಾಶ್ವತ ಜ್ಯೋತಿಯೊಂದಿಗೆ ಇಂದು ವಿಲೀನಗೊಳಿಸಿದರು ಇದಕ್ಕೂ ಮುನ್ನ ಗೌರವ ನಮನ ಸಲ್ಲಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಂಚೆ ಚೀಟಿ ಬಿಡುಗಡೆಗೊಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತದ ವಿಜಯ ಮತ್ತು ಬಾಂಗ್ಲಾದೇಶ ರಚನೆಯ ಐವತ್ತು ವರ್ಷಗಳ ಸ್ಮರಣಾರ್ಥ ಸ್ವರ್ಣಿಂ ವಿಜಯ ವರ್ಷ ಆಚರಣೆಯ ಭಾಗವಾಗಿ ಕಳೆದ ವರ್ಷ ಇದೇ ದಿನ ಪ್ರಧಾನಿ ನರೇಂದ್ರ ಮೋದಿ ಸ್ವರ್ಣಿಂ ವಿಜಯ ಜ್ಯೋತಿಯನ್ನು ಬೆಳಗಿಸಿದ್ದರು ದೇಶದ ನಾಲ್ಕೂ ದಿಕ್ಕುಗಳಿಗೆ ಈ ಜ್ಯೋತಿಯನ್ನು ಕೊಂಡೊಯ್ದು ಯುದ್ಧದಲ್ಲಿ ಭಾಗಿಯಾಗಿದ್ದ ಸೈನಿಕರ ಮನೆಗಳಿಗೆ ತಲುಪಿಸಲಾಗಿತ್ತು ಐವತ್ತನೇ ಸ್ವರ್ಣಿಂ ವಿಜಯ್ ದಿವಸದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾರತೀಯ ಸಶಸ್ತ ಪಡೆಗಳ ಹೋರಾಟವನ್ನು ಸ್ಮರಿಸಿದ್ದಾರೆ ಪ್ರಧಾನಿ ವಿಜಯ್ ದಿವಸದ ಈ ಸಂದರ್ಭದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ವೀರ ಯೋಧರು ವೀರ ವನಿತೆಯರು ಮತ್ತು ಧೈರ್ಯಶಾಲಿಗಳ ಮಹಾನ್ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸುತ್ತೇನೆ ಒಗ್ಗಟ್ಟಿನಿಂದ ಹೋರಾಡಿ ಧಮನಕಾರಿ ಶಕ್ತಿಗಳನ್ನು ನಾವು ಸೋಲಿಸಿದ್ದೇವೆ ಢಾಕಾದಲ್ಲಿ ನಡೆಯುತ್ತಿರುವ ವಿಜಯ್ ದಿವಸ್ ಸಮಾರಂಭದಲ್ಲಿ ರಾಷ್ಟಪತಿ ಅವರು ಪಾಲ್ಗೊಂಡಿರುವುದು ಪ್ರತಿಯೊಬ್ಬ ಭಾರತೀಯನಿಗೂ ವಿಶೇಷವಾಗಿದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈ ದಿನದಂದು ಭಾರತೀಯ ಸೇನೆಯು ಶತ್ರುಗಳನ್ನು ಸದೆಬಡಿಯುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಕಾಪಾಡುವ ಸಂಪ್ರದಾಯದ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯಕ್ಕೆ ಸೇರ್ಪಡೆಗೊಂಡಿತು ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇನೆಯ ವೀರ ಯೋಧರಿಗೆ ಮತ್ತು ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ ಬಾಂಗ್ಲಾದೇಶ ಉದಯಕ್ಕೆ ಕಾರಣವಾದ ಇಂದು ಭಾರತ ಪಾಕಿಸ್ತಾನ ಯುದ್ದದಲ್ಲಿ ನಾವು ವಿಜಯ ಸಾಧಿಸಿದ ಐತಿಹಾಸಿಕ ದಿನ ದೇಶದ ರಕ್ಷಣೆಗಾಗಿ ಜೀವದ ಹಂಗು ತೊರೆದು ಹೋರಾಡಿದ ಎಲ್ಲ ಸೈನಿಕರಿಗೆ ಗೌರವಪೂರ್ವಕ ನಮನಗಳು ಎಂದು ತಿಳಿಸಿದ್ದಾರೆ ಬಾಂಗ್ಲಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ರಾಜಧಾನಿ ಢಾಕಾದ ನ್ಯಾಷನಲ್ ರಾಷ್ಟ್ರೀಯ ವಿಜ್ಞಾನದಲ್ಲಿ ಆಯೋಜಿಸಲಾಗಿದ್ದ ಐವತ್ತನೇ ವಿಜಯ್ ದಿವಸ್ ಪಥಸಂಚಲನ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಪಾಲ್ಗೊಂಡರು ಪಥಸಂಚಲನದಲ್ಲಿ ಭಾರತದ ಮೂರು ಸೇನೆಗಳ ತುಕಡಿಗಳು ಭಾಗಿಯಾಗಿದ್ದವು ಮೂರು ದಿನಗಳ ಬಾಂಗ್ಲಾ ಪ್ರವಾಸದಲ್ಲಿರುವ ರಾಷ್ಟಪತಿ ನಿನ್ನೆ ಸಂಜೆ ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಹಮೀದ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದ್ದರು ಡಿಸೆಂಬರ್ ಹದಿನಾರರಂದು ಭಾರತ ಸೇನೆ ಪಾಕಿಸ್ತಾನದ ವಿರುದ್ಧ ಐತಿಹಾಸಿಕ ಗೆಲುವು ದಾಖಲಿಸಿತ್ತು ಅಂದು ಬಾಂಗ್ಲಾದೇಶದ ಉದಯವಾಗಿತ್ತು ಅಂದಿನಿಂದಲೂ ಉಭಯ ರಾಷ್ಟಗಳು ಡಿಸೆಂಬರ್ ಹದಿನಾರರಂದು ವಿಜಯ ದಿನ ಆಚರಿಸುತ್ತಿದೆ शेख हसीना की मुलाकात राष्ट्रपति से हुई भारत और बांग्लादेश के बीच द्विपक्षीय प्रतिनिधिमंडल स्तर की बैठक बांग्लादेश के राष्ट्रपति के आधिकारिक आवास बंग भवन में हुई बैठक में राष्ट्रपति रामनाथ कोविंद विदेश सचिव हर्षवर्धन श्रींगला भारतीय उच्चायुक्त विक्रम दौराई स्वामी और अन्य लोग मौजूद रहे इस दौरान दोनों देशों के बीच कई द्विपक्षीय मुद्दों पर चर्चा हुई राष्ट्रपति रामनाथ कोविंद ने बंग भवन में आगंतुक पुस्तिका पर भी हस्ताक्षर किए राष्ट्रपति रामनाथ कोविंद सावर के राष्ट्रीय शहीद स्मारक पहुंचे और वहां उन वीरों को अपने श्रद्धा सुमन अर्पित किए जिन्होंने 50 साल पहले बांग्लादेश की आजादी के लिए अपना सर्वोच्च बलिदान कर दिया राष्ट्रपति ने राष्ट्रीय स्मारक पर अशोक का एक पौधा भी लगाया और आगंतुक पुस्तिका में अपने विचार भी लिखे ಆ ತುಯೇ ದ್ರೋತ್ ಪ್ರಥಿ ಭೇಟಿ ಕುರಿತು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ದ್ವಿಪಕ್ಷೀಯ ವ್ಯಾಪಾರ ಸಹಕಾರ ಕೋವಿಡ್ ಸೋಂಕು ನಿರ್ವಹಣೆ ಹೂಡಿಕೆ ಮತ್ತು ಡಿಜಿಟಲೀಕರಣ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದರು ಭವಿಷ್ಯ میں کون سی स्कीम सम एक साथ ले सकते हैं जिस पे हमारे नौजवानों को फायदा मिले जैसे कि ग्रीन टेक्नोलॉजीज हैं रिन्यूएबल एनर्जी है डिजिटल टेक्नोलॉजीज़ है हमारे डिजिटल प्लेटफॉर्म्स हैं हमारे बेस्ट प्रैक्टिसेस हैं जो डायरेक्ट बेनिफिट ट्रांसफर जो कि हमारे जनधन योजना योजना हमारे जाम के जो टेक्नोलॉजीज हैं इनमें हम कैसे हम बेस्ट प्रैक्टिसेस बांग्लादेश को भी यहाँ पर ले आ सकते हैं ಇತ್ತೀಚೆಗೆ ತಮಿಳುನಾಡಿನ ಕೊನ್ನೂರಿನಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಗಾಯಗೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ನಿಧನರಾದ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಪಾರ್ಥಿವ ಶರೀರ ಇಂದು ಭೋಪಾಲ್ ತಲುಪಿತು ಭೋಪಾಲ್ ವಿಮಾನ ನಿಲ್ದಾಣದಲ್ಲಿ ವರುಣ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಉತ್ತರ ಪ್ರದೇಶದ ಸ್ವಗ್ರಾಮದಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೆಳಗಾವಿಯಲ್ಲಿ ವಿಜಯ್ ದಿವಸ್ ಆಚರಣೆ ಹುತಾತ್ಮ ಯೋಧರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೌರವ ನಮನ ರಾಜ್ಯದಲ್ಲಿ ಹಂತ ಹಂತವಾಗಿ ರಾಷ್ಟೀಯ ಶಿಕ್ಷಣ ನೀತಿ ಅನುಷ್ಠಾನ ಶಿಕ್ಷಕರಿಗೆ ಪ್ರಾಯೋಗಿಕ ತರಬೇತಿ ಆಯೋಜನೆ ಸಚಿವ ಬಿಸಿ ನಾಗೇಶ್ ಮೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿ ನಿರ್ಮಾಣ ಸಚಿವ ನಿತಿನ್ ಗಡ್ಕರಿ ಮತ್ತು ಸ್ವಸ್ಥ ಮತ್ತು ಸ್ವಾಸ್ಥ್ಯ ಜೀವನಕ್ಕೆ ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿ ಅಗತ್ಯ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್ ನೈನ್ಟೀನ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ಏಳು ಗಂಟೆಗೆ ನಮಸ್ಕಾರ ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ಹಸಿವೆ ನೀ ದೂರ ನಿಲ್ಲು ಮನವೇ ಮನಸ ತಿಳಿದು ಹಸಿವೆ ನೀ ದೂರ ನಿಲ್ಲು ಮನವೇ ಮನಸ ತಿಳಿ